ವಾನ್ಸ್ ಅಗೇನ್. ಸೊ ಪೂಜಾ, ನಾವು ಒಂದು ಬ್ರೇಕ್ ತಗೊಂಡು ಬಂದ್ವಿ. ಬ್ರೇಕ್ ಅಲ್ಲಿ ಕೂಡ ಮತ್ತೆ ಅದೇ ಫೋಟೋಸ್ ಗಳನ್ನ ನೋಡೋಣ ನೋಡೋಣ ಅಂತ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇವಾಗ ತಾನೇ ಆಕಾಶ್ ಅವ್ರು ಕಾಲ್ ಮಾಡಿದ್ರು. ಅವರು ರ್ಯಾಂಕ್ ಥರ್ಡ್ ಅಲ್ಲಿ ಇದಾರೆ, ಥರ್ಡ್ ರ್ಯಾಂಕ್ ಅಲ್ಲಿ ಇದಾರೆ. ಅವರು ಅವ್ರ ಫೋಟೋನ ಮತ್ತೊಮ್ಮೆ ಹಾಕ್ಬೇಕು, ಹಾಗೂ ರ್ಯಾಂಕ್ ಥರ್ಡ್ ಅಲ್ಲಿ ಮಿಸ್ ಮ್ಯಾಂಗ್ಳೂರ್ ಅಲ್ಲಿ ಯಾರಿದ್ದಾರೆ ಅವ್ರ ಫೋಟೋ ಕೂಡ ನಾವು ನೋಡ್ಬೇಕು. ಸೊ ಅದಕ್ಕೋಸ್ಕರ ಫೋಟೋ ನೋಡೋಣ ಅಲ್ವಾ. ಸೊ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ರ್ಯಾಂಕ್ ಥರ್ಡ್ ಅಲ್ಲಿ ಇರುವ ಕಂಟೆಸ್ಟೆಂಟ್ ಗಳ ಫೋಟೋಸ್. ಸುಷ್ಮಾರಾಜ್ 2235 2235 ವೋಟ್. ವೆರಿ ವೆರಿ ಗುಡ್ ನಂಬರ್ ಅಲ್ವಾ. ಹಾಗೇನೆ ನಿಮ್ಮ ಫ್ರೆಂಡ್ ಆಕಾಶ್ ಶೆಟ್ಟಿ, ಸೊ ಅವರಿಗೆ 1167. ಎಕ್ಸಾಕ್ಟ್ಲಿ, ಅವರಿಗೆ 1167 ವೋಟ್ ಸಿಕ್ಕಿದೆ. ಅವರ ಜೊತೆ ಮಾತಾಡಿದ್ವಿ. ಸೊ ಬೀಚ್ ಅಲ್ಲಿ ಏನೋ ತಗೊಂಡಿರೋ ಫೋಟೋ ಅಂತ ಕಾಣ್ತಿದ್ದಾರೆ. ಯಾರ್ದು? ಆಕಾಶ್. ಹೌದೌದು, ಬೀಚ್ ಬೀಚ್ ಹತ್ರ ಆಗಿರ್ಬೇಕು, ಯಾಕಂದ್ರೆ ತುಂಬಾನೇ ತೆಂಗಿನ ಮರ ಕಾಣಿಸ್ತಾ ಇದೆ. ಸೊ ಅದು ಮೋಸ್ಟ್ಲಿ ಇರೋದು ಬೀಚ್ ಹತ್ರನೇ ತೆಂಗಿನ ಮರಗಳು. ಅವರು ಸುಷ್ಮಾ, ಹೌದು ಸುಷ್ಮಾ ರಾಜ್ ಅವರು 2235. ಸೊ ಡೋಂಟ್ ನೋ ವೆದರ್ ಇಟ್ಸ್ ಅ ನ್ಯಾಚುರಲ್ ಫೋಟೋ ಆರ್ ಜಸ್ಟ್ ಯುನೋ ಪರ್ಪಸ್. ಸೊ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ರಾಹುಲ್, ಯುನೋ ಆಕ್ಚುಲಿ ಅವ್ರು ಪೋಸ್ ಮಾಡ್ತಾ ಇದ್ದಾರೆ, ಬಟ್ ವಿ ಫೀಲ್ ದಟ್ ಇಟ್ಸ್ ಅ ನ್ಯಾಚುರಲ್ ಫೋಟೋ. ನಿಜವಾಗ್ಲೂ ಕೆಳಗ್ ನೋಡ್ತಾರೆ. ಸೊ ದಟ್ಸ್ ಬಿಕಮ್ ಅ ವೆರಿ ಫ್ಯಾಷನ್ ನಾವು. ಈಗ ನೋಡು, ಫೇಸ್ಬುಕ್ ಅಲ್ಲಿ ನೋಡಿದ್ರು ಕೂಡ ದೇರ್ ಆರ್ ಲಾಟ್ ಆಫ್ ಪೀಪಲ್, ದೇ ಲುಕ್ ಸಮ್ವೇರ್ ಎಲ್ಸ್, ಬಟ್ ದೇ ಗೆಟ್ ಅ ಲಾಟ್ ಆಫ್ ಕಮೆಂಟ್ಸ್ ಥಿಂಕಿಂಗ್ ದಟ್ ಇಟ್ಸ್ ಅ ನ್ಯಾಚುರಲ್ ಫೋಟೋ ಅಂತ. ಸೊ ಬಟ್ ನ್ಯಾಚುರಲ್ ಫೋಟೋಸ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಆಕ್ಚುಲ್ ಆಗಿ ಪೋಸ್ ಕೊಡುವಾಗ ನಾವು ಸ್ಮೈಲ್ ಮಾಡ್ತೀವಿ, ದಟ್ಸ್ ಅ ವೆರಿ ಆರ್ಟಿಫಿಷಿಯಲ್ ವೇ ಅಂತ ಹೇಳ್ಬೋದು. ಬಟ್ ನ್ಯಾಚುರಲ್ ಫೋಟೋಸ್ ಇಟ್ ಕಮ್ಸ್ ಯುನೋ ವೆರಿ ಗುಡ್. ಹಾಗೇನೆ ನಮ್ಮ ಫೋಟೋಗ್ರಾಫರ್ಸ್ ಕೂಡ ಹೆಚ್ಚಾಗಿ ನ್ಯಾಚುರಲ್ ಫೋಟೋಸ್ ಅನ್ನ ಪ್ರಿಫರ್ ಮಾಡ್ತಾರೆ. ಕೆಲವು ಫೋಟೋಗ್ರಾಫರ್ಸ್ ಅನ್ನ ನೋಡಿದ್ರೆ, ಏನಾದ್ರೂ ಹೊರಗಡೆ ಸ್ಟುಡಿಯೋ ಹೊರಗಡೆ ಕ್ಲಿಕ್ ಮಾಡೋದಾದ್ರೆ, ದೇ ವೇಟ್ ವೆನ್ ಯು ನೋ ಸಿಂಪಲ್ ನಾವ್ ಎಲ್ಲಾದ್ರೂ ನೋಡುವಾಗ ಕ್ಲಿಕ್ ಮಾಡ್ತಾ ಹೋಗ್ತಾರೆ. ಸೊ ದೇ ಲೈಕ್ ನ್ಯಾಚುರಲ್ ಫೋಟೋಸ್, ಅಂಡ್ ಇವನ್ ಐ ಫೀಲ್ ನ್ಯಾಚುರಲ್ ಫೋಟೋಸ್ ಕಮ್ ಔಟ್ ಗುಡ್ ಇನ್ಸ್ಟೆಡ್ ಆಫ್ ಪೋಸಿಂಗ್ ಇನ್ ಆರ್ಟಿಫಿಷಿಯಲ್ ಆಗಿ. ನಾವು ಇಂಟೆನ್ಷನಲಿ ಕೆಲವು ಸಲ ನಾವು ಪಿಕ್ ತೆಗೆದ್ರು ಬೇರೆ ಯಾವ ಕಡೆ ಎಲ್ಲಾದ್ರೂ ನೋಡ್ಕೊಂಡು ಕ್ಲಿಕ್ ಮಾಡಿದ್ರೆ ನಿಜವಾಗ್ಲೂ ಅದು ನ್ಯಾಚುರಲ್ ಆಗಿ ಕಾಣುತ್ತೆ. ಏನ್ ಹೇಳ್ತಿ, ನಾನು ಕೂಡ ಅದೇ ರೀತಿ ನನ್ನ ಫೋಟೋ ತೆಗೆಯುವಾಗ್ಲೂ ನನ್ನ ಕ್ಯಾಮರಾ ಯಾವತ್ತೂ ನೋಡಲ್ಲ, ಆ ಕಡೆ ಈ ಕಡೆ ನೋಡ್ತಾ ಇರ್ತೀನಿ. ಇವನ್ ಇನ್ ಮೈ ಪಾಸ್ಪೋರ್ಟ್ ಸೈಜ್ ಫೋಟೋ ಅದ್ರಲ್ಲೂ ಕೂಡ ನಾನು ಫೋಟೋಗ್ರಾಫ್ ಆವಾಗ ಹೇಳಿಲ್ವಾ ಅಟ್ ಲೀಸ್ಟ್ ಕ್ಯಾಮರಾ ನೋಡಿ ಈಗಾದ್ರು ಅಂತ ಅವ್ರು ಹೇಳ್ತಾರೆ. ಯಾವತ್ತು ಕ್ಯಾಮರಾ ಹತ್ರ ನೋಡಲ್ಲ, ಹೊರಗಡೆ ನೋಡ್ತಾ ಇದ್ರೆ ನ್ಯಾಚುರಲ್ ಆಗಿ ಬರುತ್ತೆ. ನಿಮ್ಗೂ ಅದೊಂದು ಟಿಪ್ಸ್, ನ್ಯಾಚುರಲ್ ಬೇಡ ಅಂತ ಹೇಳಿದ್ರೆ ಕ್ಯಾಮರಾ ನೋಡ್ತಾ ಇರಿ ಅಷ್ಟೇ. ಓಕೆ, ಸೊ ಈಗ ಟಾಪ್ ತ್ರೀ ಅಲ್ಲಿ ಸುಷ್ಮಾ ಅಂಡ್ ಆಕಾಶ್ ಅವರಿದ್ದಾರೆ. ಸೊ ಟಾಪ್ ಸುಷ್ಮಾ ಅವರಿಗೆ ಕೂಡ ಸಖತ್ತಾಗಿರೋ ನಂಬರ್ 2235 ವೋಟ್ಸ್ ಗಳು, ಕಡಿಮೆ ಅಲ್ಲ ಏನು. ಹೌದು, ಸೊ ತುಂಬಾ ಜನ ವೋಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್ ರಿಲೇಟಿವ್ಸ್ ಬೇರೆಯವರಿಗಿಂತ ಐ ಥಿಂಕ್ ಅದರ್ಸ್ ಆಲ್ಸೋ ಹ್ಯಾವ್ ವೋಟೆಡ್ ಫಾರ್ ದೇರ್ ಮಮ್ಸ್, ಶಿ ಡಸ್ಂಟ್ ನೋ. ಎಷ್ಟು ಜನ ವೋಟ್ ಮಾಡಿರಬಹುದು, ಎಷ್ಟು ಸಪೋರ್ಟ್ ಇರಬಹುದು, ಹಾಗಾದ್ರೆ ಯಾಕೆ ಹುಡುಗರಿಗೆ ಅಷ್ಟೊಂದು ವೋಟ್ ಸಿಗ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹುಡುಗರು, ಸೊ ಯಾರೋ ಹೇಳಿದ್ ಕೇಳಿದೆ ನಾನು, ಹುಡುಗಿಯರ್ ಫೋಟೋಸ್ ಅನ್ನ ಹುಡುಗರು ನೋಡ್ತಾರೆ, ಹಾಗೇನೆ ಹುಡುಗಿಯರ್ ಫೋಟೋಸ್ ಅನ್ನ ನೋಡ್ತಾರೆ ಅಂತ. ಎಕ್ಸಾಕ್ಟ್ಲಿ ಅದೇ ಪ್ರಾಬ್ಲಮ್ ಇರೋದು. ಸೊ ಹುಡುಗಿಯರ್ ಫೋಟೋಸ್ ಅಂದ್ರೆ ಯಾರು ನೋಡಲ್ಲ ಅಂತ ಈ ತರ ಹುಡುಗರ್ ಎಲ್ಲ ಮಾನ ಮರ್ಯಾದೆ ಬಿಟ್ಟು ಅವರು ನಮ್ಮನ್ ಬಿಟ್ಟು ಇನ್ನೊಬ್ಬರನ್ನು ನೋಡ್ತೀವಿ ನಾವು. ಪಾಪ ಅವ್ರಿಗೋಸ್ಕರ ಅವ್ರಿಗಾದ್ರೂ ಸಿಗ್ಲಪ್ಪ ಏನಾದ್ರು ಅಂತ. ಆದ್ರೆ ಹುಡುಗಿಯರ್ ಅದೇ ರೀತಿಯ ಅಲ್ಲ, ಸ್ವಾರ್ಥಿಗಳು ಅಂದ್ರೆ ಸ್ವಾರ್ಥಿಗಳು ಅವರದು ನೋಡ್ತಾರೆ. ಆದ್ರೆ ನನ್ನ ಆ ಲಿಸ್ಟ್ ಗೆ ಸೇರಿಸ್ಬೇಡ, ಯಾಕೆ ಗೊತ್ತಾ? ಸೊ ನಾನ್ ಎಲ್ರಿಗೂ ವೋಟ್ ಹಾಕಿದ್ದೀನಿ. ಐ ಫೆಲ್ ದಟ್ ಫೋಟೋಸ್ ಕಮ್ ಔಟ್ ರಿಯಲಿ ಗುಡ್. ಹುಡುಗರ್ ಆಗಿರ್ಬೋದು, ಹುಡುಗಿಯರ್ ಆಗಿರ್ಬೋದು, ನಾನ್ ಆಕ್ಚುಲಿ ವೋಟ್ ಮಾಡಿದೀನಿ ಎಲ್ರಿಗೂ. ಸೊ ಹುಡುಗಿಯರ್ ಮಾತ್ರ ನೋಡಿಲ್ಲ ನಾನು. ಸೊ ನೀನ್ ಆ ಲಿಸ್ಟ್ ಅಲ್ಲಿಲ್ಲ. ಓಕೆ, ಪೂಜಾ ಅವ್ರನ್ನ ಬಿಟ್ಟು ಉಳ್ದೆವರ್ ಉಳ್ದೆಲ್ಲರೂ ಕನ್ಫ್ಯೂಸ್ ಮಾಡಿದಾರೆ ತಾನೆ. ಯು ಕ್ಯಾನ್ ಡೂ ದಟ್, ಐ ಮೀನ್ ಯು ಕ್ಯಾನ್ ಸಿಂಪ್ಲಿ ಸೇ. ಬಟ್ ಕೆಲವರು ಇರ್ತಾರಲ್ವಾ, ಕೆಲವರಿಗೆ ಆ ಒಂದು ಜೆಲಸಿ ಫ್ಯಾಕ್ಟರ್ ಅಂತೂ ಇರ್ತೇ ಇರುತ್ತೆ. ಐ ಮೀನ್ ಎವ್ರಿ ಒನ್ ಹ್ಯಾಸ್ ದಟ್. ಬಟ್ ಇನ್ನು ಕೆಲವರಿಗೆ ಏನೋ ಫ್ಯೂ ಪೀಪಲ್ ವುಡ್ ಲೈಕ್ ಟು ಸಿ ಓಕೆ ಯಾವ ತರ ಬಂದಿದೆ. ಕೆಲವರು ಟಿಪ್ಸ್ ತಗೊಳ್ತಾರೆ ಈ ಒಂದು ಫೋಟೋಸ್ ಎಲ್ಲ ನೋಡಿ. ಸೊ ಓಕೆ, ನಾನ್ ಕೂಡ ಇದೇ ತರ ಪೋಸ್ ಕೊಡ್ಬೋದು ಈ ತರ ಎಲ್ಲ ಅನ್ಕೊಳ್ತಾರಲ್ವಾ. ಹಾಗೇನೆ ಎಫ್ ಬಿ ಅಲ್ಲಿ ನೆಕ್ಸ್ಟ್ ಅಪ್ಲೋಡ್ ಇರುತ್ತೆ ಅವ್ರದ್ದು. ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಕಾಂಟೆಸ್ಟ್ ಗೆ ಅಪ್ಲೋಡ್ ಮಾಡ್ದವ್ರು ಕೂಡ ಇದಾರೆ. ಸೊ ಇವಾಗ ನಾವು ಥರ್ಡ್ ರ್ಯಾಂಕ್ ಅನ್ನ ನೋಡ್ತಾ ಬಂದ್ವಿ, ಸೆಕೆಂಡ್ ರ್ಯಾಂಕ್ ಅನ್ನ ವೀಕ್ಷಕರೇ. ಈಗ ಟಾಪ್ ಟೂ ಯಾರೆಲ್ಲ ಇದ್ದಾರೆ ಮಿಸ್ಟರ್ ಮ್ಯಾಂಗ್ಳೂರ್ ಮಿಸ್ ಮ್ಯಾಂಗ್ಳೂರ್ ಅಂತ ನೋಡೋಣ. ಸೊ ಟೇಕ್ ಎ ಲುಕ್.
ಸಾಕೇತ್ ಶೆಟ್ಟಿ 1 2 2 3 ಹುಡುಗರಲ್ಲಿ ಸಿಗುವಂತ ವೋಟ್ಸ್ ಅದೇ ಹಾಗೇನೇ ಐ ಆಮ್ ನಾಟ್ ವೆರಿ ಶೂರ್ ಆದ್ರೆ ಅವರು ಫೋಟೋ ಅಪ್ಲೋಡ್ ಮಾಡಿದ್ರು ಸ್ವಲ್ಪ ಲೇಟ್ ಅಂತ ಕಾಣ್ಸುತ್ತೆ ಬಟ್ ಎನಿವೇಸ್ ತಿಳಿದಿರೋ ಪ್ರಕಾರ ಅವರು ಅಪ್ಲೋಡ್ ಮಾಡಿದ್ರು ತುಂಬಾನೇ ಲೇಟ್ ಕಂಪರಿಟಿವ್ಲಿ ತುಂಬಾನೇ ಲೇಟ್ ಅವರು ವೆರಿ ಗುಡ್ ಐ ಮೀನ್ ಟಾಪ್ 2 ಅಲ್ಲಿ ಇರಬೇಕು ಅಂತಂದ್ರೆ ಇಟ್ಸ್ ಆಕ್ಚುಲಿ ಗುಡ್ ಅಲ್ವಾ ತುಂಬಾನೇ ವರ್ಕ್ ಮಾಡಿದ್ದಾರೆ ಅದರ ಹಿಂದೆ ಎಷ್ಟು ಫ್ರೆಂಡ್ಸ್ ಗಳಿಗೆ ಇದನ್ನ ಹೇಳಿರಬಹುದು ಎಷ್ಟು ಕಾಂಟೆಕ್ಸ್ಟ್ ಅಲ್ಲಿ ಅದನ್ನ ಪಾಸ್ ಮಾಡಿರಬಹುದು ನೋಡಿದ್ವಿ ನಾವು ಫೋಟೋದ್ರ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಕೂಡ ಯಾರಪ್ಪ ಅದು ಅಂತ ಸೊ ಹಾಗೇನೆ ಸಾಕೇತ್ ಶೆಟ್ಟಿ ಅವರಿಗೆ ಹಿಸ್ ಗಾಟ್ 1 2 2 3 ದಟ್ ಇಸ್ 1223 ವರ್ಡ್ಸ್ ವಿಚ್ ಇಸ್ ರಿಯಲಿ ಗುಡ್ ಅಂಡ್ ಮಿಸ್ ಮ್ಯಾಂಗ್ರೋಲಿ ಯಾರಿದ್ದಾರೆ ಫಿಲಿಡಾ ಫೆಲಿಡಾ ಅವರಿದ್ದಾರೆ ಓಕೆ ಫೆಲಿಡಾ ಅವರಿದ್ದಾರೆ 3150 ವೋಟ್ಸ್ ಅಲ್ಲಿ ಸೊ ಸ್ಟಾರ್ಟಿಂಗ್ ಫಸ್ಟ್ ನಾವು ಯಾವಾಗ ಆಕ್ಚುಲಿ ಪ್ರೋಗ್ರಾಮ್ ಮಾಡಿದ್ವಿ ಅವಾಗ ಕೂಡ ಅವರಿಗೆ ತುಂಬಾನೇ ಕಾಲ್ಸ್ ಬರ್ತಾ ಇತ್ತು ಅವರು ಕೂಡ ಕಾಲ್ ಮಾಡಿದ್ರು ಸೊ ಅವರು ಕೂಡ ಮಾತಾಡಿದ್ರು ಬಟ್ ನನ್ಗೆ ಅನ್ಸುತ್ತೆ ಯುನೋ ಇನ್ ರಿಯಾಲಿಟಿ ಆಲ್ಸೋ ಶಿ ಲುಕ್ಸ್ ಅಟ್ ದಟ್ ವೇ ಯಾಕೆ ನಾನು ನೋಡಿದ್ದೀನಿ ಅವರನ್ನ ಪೂಜಾ ಒಂದು ನೀನು ನೋಟಿಸ್ ಮಾಡಿದ್ಯಾ ಈಗ ಫೆಲಿಡಾ ಅವರು ರ್ಯಾಂಕ್ ಸೆಕೆಂಡ್ ಅಲ್ಲಿ ಇದ್ದಾರೆ ಥರ್ಡ್ ರ್ಯಾಂಕ್ ಅಲ್ಲಿ ಯಾರಿದ್ದಾರೆ ಸುಷ್ಮಾ ಅವರು ಇದ್ದಾರೆ ಹೌದು ಥರ್ಡ್ ರ್ಯಾಂಕ್ ಅಲ್ಲಿ ಸುಷ್ಮಾ ಅವರು ಇದ್ದಾರೆ ಹಾಗೂ ಸೆಕೆಂಡ್ ರ್ಯಾಂಕ್ ಅಲ್ಲಿ ಫಿಲಿಡಾ ಅವರು ಇದ್ದಾರೆ ಇವ್ರ ನಡುವೆ ಇರುವಂತಹ ವೋಟ್ಸ್ ಗ್ಯಾಪ್ ಎಷ್ಟು ಗೊತ್ತಾ ನೋಡಿಲ್ವಾ 915 ಅಷ್ಟು ಗ್ಯಾಪ್ ಇದೆ ತುಂಬಾನೇ ಅಂತರದಿಂದ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದ್ದಾರೆ ಅಂಡ್ ಟಾಪ್ 2 ಅಂಡ್ ಟಾಪ್ 1 ಮತ್ತೆ ನೋಡೋಣ ಎಷ್ಟು ಅಂತರದಲ್ಲಿ ಇದ್ದಾರೆ ಅಂತ ಸೊ ನೌ ಐ ಆಮ್ ಆಲ್ಸೋ ಚೆಕಿಂಗ್ ಆನ್ ದಟ್ ಸೊ ಫೆಲಿಡಾ ಅವರು ಹೇಳಿದೆ ಇಟ್ ಲುಕ್ಸ್ ಲೈಕ್ ಇನ್ ಎಡಿಟೆಡ್ ಫೋಟೋ ಮೈಟ್ ಬಿ ಬಟ್ ಯು ನೋ ಇನ್ ರಿಯಾಲಿಟಿ ಶಿ ಇಸ್ ಆಕ್ಚುಲಿ ನಿಜವಾಗಿ ನೋಡೋಕೆ ಚೆನ್ನಾಗಿದ್ದಾರೆ ಅಂಡ್ ದಟ್ ಟ್ರೆಡಿಷನಲ್ ಲುಕ್ ಯು ನೋ ವಿತ್ ಬ್ಯಾಂಗಲ್ಸ್ ಇಸ್ ಲಾಂಗ್ ಇಯರಿಂಗ್ಸ್ ಅಂಡ್ ಲೆಫ್ಟ್ ಹ್ಯಾಂಡ್ ಶಿ ಲುಕ್ಸ್ ರಿಯಲಿ ಗುಡ್ ಆನ್ ದಟ್ ಆಲ್ಸೋ ಸೊ ನೆಕ್ಸ್ಟ್ ಅಲ್ಟಿಮೇಟ್ಲಿ ಪಿಕ್ ಸೂಪರ್ ಆಗಿದೆ ಅಂಡ್ ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಹೌ ಯು ನೋ ಫೋಟೋಜೆನಿಕ್ ಇರ್ಬೇಕು ನಾವು ಕೆಲವರು ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಇರ್ತಾರೆ ಬಟ್ ಯುನೋ ಫೋಟೋಸ್ ಅಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಕೆಲವರು ರಿಯಾಲಿಟಿ ಅಲ್ಲಿ ಚೆನ್ನಾಗಿ ಇಲ್ದಿದ್ರು ಕೂಡ ಫೋಟೋಸ್ ಅಲ್ಲಿ ಏನೋ ಒಂದು ಚೆನ್ನಾಗಿ ಬರ್ತಾರೆ ಸೊ ದಟ್ ಇಸ್ ಒನ್ ಗುಡ್ ಥಿಂಗ್ ಅಂತ ಹೇಳ್ಬೋದು ಸೊ ಈಗ ಟಾಪ್ 1 ಯಾರೆಲ್ಲ ಇದ್ದಾರೆ ಅಂತ ನೋಡೋದು ಎಲ್ಲರೂ ಕಾತರದಿಂದ ನೋಡ್ತಾ ಇದ್ದಾರೆ ಟಾಪ್ 1 ಅಲ್ಲಿ ಯಾರಿದ್ದಾರೆ ಟಾಪ್ 1 ಅಲ್ಲಿ ನೀವು ಕಾತರದಿಂದ ಇದ್ದೀರಾ ನಾವು ಕೂಡ ಕಾತರದಿಂದ ಇದ್ದೇವೆ ಹೇಳ್ತೀವಿ ಅದೊಂದು ಸ್ವಲ್ಪ ವೇಟ್ ಮಾಡಿ ಯಾಕಂದ್ರೆ ನಾವು ತಗೊಳ್ತಿದ್ದೀವಿ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್